ರಾಜ್ಯ ಬಿಜೆಪಿ ಗೆಲ್ಸೋಕೆ ತ್ರಿಮೂರ್ತಿಗಳ ಮೆಗಾ ಪ್ಲಾನ್ ಧರ್ಮೇಂದ್ರ ಪ್ರಧಾನ್ ಅಣ್ಣಾಮಲೈ ಮಾಂಡವಿಯ ಗೇಮ್ ಪ್ಲಾನ್ ಏನು ಟಾರ್ಗೆಟ್ ನೂರ ನಾಯಕರಿಗೆ ಕೊಟ್ಟ ಸೂಚನೆ ಏನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಲೆಕ್ಷನ್ ಇನ್ನೇನು ಎರಡು ತಿಂಗಳಷ್ಟೇ ಜಾಸ್ತಿ ದಿನ ಏನಿಲ್ಲ ಈಗಾಗಲೇ ರಾಜ್ಯ ಬಿಜೆಪಿ ಗೆಲ್ಲೋದಕ್ಕೆ ಪ್ಲಾನ್ ಟಾರ್ಗೆಟ್ ಫಿಫ್ಟಿ ಅಂತ ಉಸ್ತುವಾರಿಯನ್ನ ನೇಮಕ ಮಾಡಿದ್ದಾರೆ ಚುನಾವಣೆ ಘೋಷಣೆ ಆಗಿರುತ್ತೆ ಸೊ ಈಗಾಗಲೇ ಉಸ್ತುವಾರಿಗಳನ್ನ ನೇಮಕ ಮಾಡಿದೆ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಸಚಿವರು ರಾಜ್ಯಕ್ಕೆ ಬಂದಿದ್ದಾರೆ ಆಮೇಲೆ ಮನ್ಸುಖ್ ಮಾಂಡವಿಯ ಅವರು ಕೂಡ ರಾಜ್ಯಕ್ಕೆ ಬಂದಿದ್ದಾರೆ ಪಕ್ಕದ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಖಡಕ್ ಆಫೀಸರ್ ಅಂತ ಹೆಸರು ಮಾಡಿದವರು ನಿವೃತ್ತ ಐ ಪಿ ಎಸ್ ಅಣ್ಣಾಮಲೈ ಕೂಡ ಕರ್ನಾಟಕದ ಬಿಜೆಪಿಯ ಉಸ್ತುವಾರಿ ಈಗ ಸೊ ಸಾಕಷ್ಟು ಪ್ಲಾನ್ ಅನ್ನ ಗೇಮ್ ಪ್ಲಾನ್ ಮಾಡಿದ್ದಾರೆ ಅವರು ಗುರುವಾರ ಬಂದ ತಕ್ಷಣ ಬೆಂಗಳೂರಲ್ಲಿ ಶುಕ್ರವಾರದಿಂದ ದೊಡ್ಡ ಮಟ್ಟದ ಸಭೆಗಳ ಮೇಲೆ ಸಭೆಗಳು ಸೀಕ್ರೆಟ್ ಸಭೆಗಳೆಲ್ಲ ಮಾಡ್ತಾ ಇದ್ದಾರೆ ಒನ್ ಫಿಫ್ಟಿ ಟಾರ್ಗೆಟ್ ರೀಚ್ ಆಗೋದು ಹೇಗೆ ಅಂತ ಏರ್ಪೋರ್ಟಲ್ಲಿ ಮಾತಾಡ್ತಿದ್ರು ಧರ್ಮೇಂದ್ರ ಪ್ರಧಾನ್ ನಾವು ಒನ್ ಫಿಫ್ಟಿ ರೀಚ್ ಆಗ್ತಾ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಬರುತ್ತೆ ನೋಡ್ತಾ ಇರೋ ಏನು ಮಾಡ್ತೀವಿ ಅಂತ ಗುಜರಾತ್ ಮಾಡೆಲ್ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ನಲ್ವತ್ತು ಮಂದಿಗೆ ಯುವಕರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಆಗ್ತಿದೆ ಸಭೆಗಳಲ್ಲಿ ಕೆಲವೊಂದಿಷ್ಟು ಟಿಕೆಟ್ ಆಕಾಂಕ್ಷಿಗಳು ಯುವಕರೇನಿದ್ದಾರೆ ಎಲ್ಲರನ್ನ ಕರೆಸಿ ಮಾತಾಡ್ತಿದ್ದಾರೆ ಅಂತೆ ಧರ್ಮೇಂದ್ರ ಪ್ರಧಾನ್ ಅಣ್ಣ ಮತ್ತು ಮನ್ಸುಖ್ ಮಂಡವ್ಯ ಇದು ದೊಡ್ಡ ಮಟ್ಟದ ನಾಯಕರನ್ನ ಗೊತ್ತಾಗ್ದಿರಾನೆ ಅವರೇ ಯಾರೋ ಉಸ್ತುವಾರಿಗಳಿಗೆ ಫೋನ್ ಮಾಡಿಸಿ ಕರೆಸಿ ಈಗ ದೊಡ್ಡಬಳ್ಳಾಪುರದ ಬಿ ಜೆ ಪಿ ಯಾರಿದ್ದಾರೆ ಅವ್ರನ್ನ ಕರೆಸೋದು ಕೋಲಾರದಲ್ಲಿ ಯಾರು ಬೇರೆ ಬಿ ಜೆ ಪಿ ಅಭ್ಯರ್ಥಿ ಇದ್ದರೆ ಅವ್ರನ್ನ ಕರ್ ಅಂದರೆ ಯುವಕರು ಇದುವರೆಗೂ ಕೂಡ ರಾಜಕೀಯಕ್ಕೆ ಸ್ಪರ್ಧೆ ಮಾಡದೆ ಇರ್ತಕ್ಕಂಥ ಯುವಕರನ್ನ ಕರೆಸಿ ಕರೆಸಿ ಮಾತಾ ಅವ್ರ ಜೊತೆ ಮಾತಾಡಿಬಿಟ್ಟು ಏನೆಲ್ಲ ಆಗ್ತಿದೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರಾ ನಿಮ್ಗೆ ಯಾರು ಕಿರಿಕ್ ಮಾಡ್ತಿದ್ದಾರೆ ಹೌದಾ ಏನಾಗ್ತಿದೆ ಸೊ ಇದ್ರ ಬಗ್ಗೆ ಎಲ್ಲ ಇನ್ಪುಟ್ಸ್ ತಗೊಂತ ಇದಾರಂತೆ ಸೊ ಕಳೆದ ನಾಲ್ಕೈದು ವರ್ಷ ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಸಪೋರ್ಟ್ ಸಿಕ್ಕಿದ್ಯಾ ನಿಮ್ಗೆ ಏನ್ ಸಪೋರ್ಟ್ ಬೇಕು ಎಷ್ಟು ನೀವು ಮತ ತಗೋಬೋದೀಗ ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಕುಟುಂಬ ರಾಜಕಾರಣದಿಂದ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಗುಜರಾತ್ ಅಲ್ಲಿ ಏನ್ ನಾವು ಸಕಸ್ ಆದ್ವಿ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ ಹೇಗಾದ್ರೂ ಮಾಡಿ ನಾವು ಗೆಲ್ಲಲೇಬೇಕು ಅಂದ್ರೆ ಬಹುಮತ ಒನ್ ಫಿಫ್ಟಿ ಅಲ್ಲದೆ ಇದ್ರೆ ಬಹುಮತಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅಣ್ಣಾಮಲ್ಲಿ ವಿಶೇಷವಾಗಿ ಸಹ ಉಸ್ತುವಾರಿ ಏನಿದ್ದಾರೆ ಕರ್ನಾಟಕಕ್ಕೆ ಅಣ್ಣಾಮಲೆ ಮಾಂಡವ್ಯ ಇಬ್ಬರು ಟೇಬಲ್ ಮಾಡ್ಕೊಂಡು ಕೂರಿಸಿ ಮಾತಾಡ್ತಿದ್ದಾರೆ ಸೀಕ್ರೆಟ್ ಆಗಿ ಎಸ್ ಇದ್ರಲ್ಲಿ ಧರ್ಮೇಂದ್ರ ಪ್ರಧಾನ ಅವರು ಈ ಹಿಂದೆ ಉಸ್ತುವಾರಿ ಉಸ್ತುವಾರಿ ಆಗಿದ್ರು ಆಗಿದ್ರು ಮನ್ಸುಖ್ ಮಾಂಡವ್ಯ ಆಕ್ಟಿವ್ ಮಿನಿಸ್ಟರ್ ಹೌದು ಬಟ್ ಇವರಿಬ್ಬರಿಗಿಂತ ಸಹ ಉಸ್ತುವಾರಿ ಅಣ್ಣಾಮಲೆ ನಿಜವಾಗ್ಲೂ ಬಹಳ ಇಂಪ್ಯಾಕ್ಟ್ ಕರ್ನಾಟಕದಲ್ಲಿ ಯಾಕೆ ಇಂಪ್ಯಾಕ್ಟ್ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಇಷ್ಟು ವರ್ಷ ಬಿಜೆಪಿ ರಾಜ್ಯಕ್ಕೆ ಬಂದ್ರು ಬಿಜೆಪಿ ಲೀಡರ್ ಕರೆದ್ ಏನಪ್ಪ ಅಂತ ಕೇಳಿ ಮಾಡ್ತಿದ್ರು ಮನ್ಸುಖ್ ಮಾಂಡವಿನೂ ಅಷ್ಟೇ ಬಿಜೆಪಿ ಲೀಡರ್ ಗಳನ್ನ ಕೇಳಿ ಮಾಡ್ತಾರೆ ಸಂಘದವರು ಕೇಳಿ ಮಾಡ್ತಾರೆ ಬಟ್ ಅಣ್ಣಾಮಲೆ ಈ ಬಾರ್ಡರ್ ದಾಟ್ ಮುಂದಕ್ಕೆ ಹೋಗ್ತಾರೆ ಪೊಲೀಸ್ ಅಧಿಕಾರಿ ಆಗಿದ್ದವ್ರು ನಾನು ಯಾರೋ ಒಂದ್ ನಾಲ್ಕು ಜನ ಅಣ್ಣ ನಂದೇ ಅವ ನನಗೆ ಟಿಕೆಟ್ ಬೇಕು ನಾನೇ ಅವಳಿ ಇಡ್ತಾವ್ ನಾನು ಗೆಲ್ತೀನಿ ಅಂತಂದ್ರೆ ಮನುಷ್ಯ ಹೌದಪ್ಪ ಅಂತಾರೆ ನಾನ್ ಮದ್ದು ಮಂಡ್ಯ ಎಸ್ಪಿ ಹೆಂಗ ಕನೆಕ್ಟ್ ಮಾಡ್ತಾರೆ ಸ್ವಲ್ಪ ರಿಪೋರ್ಟ್ ಕೊಡಿ ಬ್ರದರ್ ಹೆಂಗಿದೆ ಕೇದ್ದೆ ಶಿವ ಗೆಲ್ತನ ಅಲ್ಲಿ ಆ ಇಲ್ಲ ಶಿವ ಕತೆ ಹೇಳ್ಕೊಂಡು ನಿಂತವ್ನ ಹ ಏನ್ ಕತೆ ನಿಜವಾಗ್ಲೂ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ಫುಲ್ ನಿಮ್ಗೆ ಗ್ರೌಂಡ್ ರಿಪೋರ್ಟ್ ತಗೋದ್ ಅಣ್ಣಮಲೈ ಅಣ್ಣಮಲೈ ಅಣ್ಣಾಮಲೈನ ಸಹ ಉಸ್ತುವಾರಿ ನೇಮಕ ಮಾಡಿದಾಗಲೇ ಒಂದು ಅಜೆಂಡಾ ಸೆಟ್ ಆಯಿತು ಏನು ಅಂತಂದ್ರೆ ಕೇವಲ ಲೀಡರ್ ಗಳ ಮಾತು ಡಿಸೈಡ್ ಡಿಸಿಷನ್ ಬರಲ್ಲ ಗ್ರೌಂಡಲ್ಲಿ ಏನೈತೆ ಇಂಟೆಲಿಜೆನ್ಸ್ ಇದಾಗ್ಲಿ ಎಲ್ಲಿ ರಿಪೋರ್ಟ್ ತಗೋಬೇಕು ಅನ್ನೋ ಕೆಪಾಸಿಟಿ ಅಣ್ಣಾಮಲೈ ಇದೆ ಹಾಗಾಗಿ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಸಹ ಸರಿಯಾದ ರಿಪೋರ್ಟ್ ತಗೊಂಡು ಎಲ್ಲ ಏನ್ ಬೇಕು ಅದನ್ನ ಅಣ್ಣಾಮಲೈ ಮಾಡ್ಕೋತಾರೆ ಮಾಡ್ತಾರೆ ಸೆಕೆಂಡ್ರಿ ಅದು ಎಲ್ಲದ ಬಿಡೋದು ಅವ್ರದ್ದು ಬಟ್ ಎಫೆಕ್ಟಿವ್ ರಿಪೋರ್ಟ್ ಕಲೆಕ್ಷನ್ ಇಂಪ್ಲಿಮೆಂಟೇಷನ್ ಅಣ್ಣಾಮಲೈಗೆ ಮಾಡಕ್ ಸಾಧ್ಯತೆ ಇದೆ ಅಣ್ಣಾಮಲೈ ಹಲವು ಜಿಲ್ಲೆಗಳಲ್ಲಿ ಎಸ್ ಪಿ ಆಗಿ ಮತ್ತೆ ಬ್ಯಾಂಗ್ಳೂರಲ್ಲಿ ಒಂದ್ ಭಾಗದ ಡಿ ಸಿ ಪಿ ಆಗಿ ಕೂಡ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಸೊ ಹಾಗಾಗಿ ಅವ್ರದೇ ಬ್ಯಾಚ್ ಅಂತ ಎಷ್ಟೋ ಜನ ಅಧಿಕಾರಿಗಳು ಎಸ್ ಪಿ ಆಗಿರಲ್ಲ ಕೆಲಸ ಮಾಡ್ತಾರೆ ಎಲ್ಲಾ ಅಧಿಕಾರಿಗಳು ಒಂದ್ ರೀತಿ ಅವಿನೇರ ರಾಜಕಾರಣಿಗಳಿದ್ದಂಗೆ ಇದ್ದಂಗೆ ಹೌದು ಹಾಗಾಗಿ ರಾಜ್ಯದ ಎಲ್ಲೆಲ್ಲಿ ಯಾವ್ಯಾವ ಅಧಿಕಾರಿ ಇರಬೇಕು ಯಾರು ಯಾವ ಪಾರ್ಟಿ ಪರ ಕೆಲಸ ಮಾಡ್ತಾರೆ ಆ ಪಾರ್ಟಿಯಲ್ಲಿ ಅಲ್ಲಿ ಲಾಭ ಆಗ್ಬೇಕು ಅಂದ್ರೇನು ಎಲ್ಲಾ ಇಂಟೆಲಿಜೆನ್ಸ್ ರಿಪೋರ್ಟ್ ನ ಕಲೆಕ್ಟ್ ಮಾಡ್ಕೊಂಡು ವ್ಯವಹಾರ ಮಾಡೋ ಕೆಪಾಸಿಟಿ ಅಂಡ್ ಎರಡನೇ ವಿಚಾರ ಈ ಉಸ್ತುವಾರಿಗಳಿಗೆ ಸಭೆ ಮಾಡ್ತಿದಾರಲ್ಲ ಯಾವ ಕಾರಣಕ್ಕೆ ಅಂತಂದ್ರೆ ಈ ಇದೊಂದು ತಂತ್ರ ಅವ್ರದ್ದು ಬಿಜೆಪಿ ಅವ್ರದ್ದು ಇದೊಂದು ತಂತ್ರ ಇಲ್ಲಿ ಟಿಕೆಟ್ ನಾನು ಕೊಡ್ಸ್ ಸೀಟ್ ರೆವಿನ್ಯೂ ಹೇಳಲ್ವೇ ನನಗೆ ಟಿಕೆಟ್ ಕೊಟ್ಟಾಗಲೇ ಗ್ಯಾರಂಟಿ ಅಂತ ಸೊ ಹಾಗಾಗಿ ಬಿಜೆಪಿ ಒಂದು ಕಲ್ಚರ್ ಇದೆ ಅವ್ರ ಘೋಷಣೆ ಆದಾಗ್ಲೆ ಟಿಕೆಟ್ ಅಲ್ಲಿವರೆಗೂ ಇವ್ರು ನನಗೆ ನನಗೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಕೆಲವೊಂದು ಜಿಲ್ಲೆಗಳು ಉಸ್ತುವಾರಿ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಕೆಲವು ಜಿಲ್ಲೆ ಎಲ್ಲ ಜಿಲ್ಲೆಗಳಿಗೆ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವೊಂದು ಯುವಕರಿಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಒಂದು ಆರೋಪ ಗೆಲ್ಲುವಂತ ವ್ಯಕ್ತಿತ್ವ ಅಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅವ್ರದ್ದು ಏನೋ ಬೇರೆ ಇಡನ್ ಅಜೆಂಡಾ ಇರ್ತಕ್ಕಂತ ಮಾಡದೇ ಇರೋರಿದ್ದಾರೆ ಮಾಡದೇ ಇರೋರವ್ರಲ್ಲ ಅವರೆಲ್ಲ ಅನ್ಭವಿಸ್ತಾರೆ ಯಾಕೆಂದ್ರೆ ಈಗ ಮಿನಿಸ್ಟ್ರಿಗಳಾಗೋರಲ್ಲ ಯಾರ್ಯಾರು ಪ್ರಾಮಾಣಿಕವಾಗಿ ಪಾರ್ಟಿ ಕೆಲಸ ಮಾಡ್ತಾವ್ರೆ ಅವ್ರ ಬಚಾವ್ ನೆಕ್ಸ್ಟ್ ಅವ್ರದೇ ಸರ್ಕಾರ ಬಂದ್ರೆ ಇಲ್ಲ ಅಂದ್ರೆ ಲೈಫ್ ಟೈಮ್ ಐದು ವರ್ಷ ಈಗ ಶಿವನಗೌಡ ನಾಯಕ್ ಅಂತ ದೇವ್ರ ಗೆದ್ದು ಮಿನಿಸ್ಟರ್ ಆಗಿದ್ರು ಆಪರೇಷನ್ ಕಮಲ ಬಂದು ಮತ್ತೆ ಮಿನಿಸ್ಟರ್ ಆದ್ರ ಅವರು ಹ್ಮ್ ಮಿನಿಸ್ಟರ್ ಆದ್ರೆ ಶಿವನಗೌಡ ನಾಯಕ್ ಆಗ್ಲಿಲ್ವಲ್ಲ ಕಾಂಗ್ರೆಸ್ ಇಂದ ಆಪರೇಷನ್ ಕಮಲಕ್ಕೆ ಒಳಗಡೆ ಆಗಿ ಬಂದಂತ ರಾಮಚಂದ್ರ ಎಸ್ ವಿ ರಾಮಚಂದ್ರ ನಿಮಗೆ ಜಗಳೂರ್ ಅವ್ರ ಮತ್ತೇನಾರ ಮಿನಿಸ್ಟರ್ ಆದ್ರೆ ಲೈಕ್ ಪ್ರಭಾವಿಯಾಗಿ ಬೆಳದ್ರ ದೊಡ್ಡಬಳ್ಳಾಪುರದ ನರಸಿಂಹಸ್ವಾಮಿ ಬಿಜೆಪಿ ಬಂದು ಇದಾಗ ಏನಾದ್ರು ಸೊ ಹಾಗಾಗಿ ಕೊಟ್ಟ ಅವಕಾಶವನ್ನ ಈಗ ಆಪರೇಷನ್ ಕಮಲದ ಮೂಲಕ ಯಾರು ಬಂದವರಲ್ಲ ಮತ್ತೆ ಯಾರು ಮೂಲ ಬಿಜೆಪಿಗರು ಮಿನಿಸ್ಟರ್ ಆಗಿದಾರಲ್ಲ ಯಾರ್ಯಾರ ಕೆಲಸ ಮಾಡದೆ ಗಾಂಚಲಿ ಮಾಡ್ತಾವ್ರೆ ಒಳೇಟ್ ಕೊಡ್ತಾವ್ರೆ ಫಿಕ್ಸಿಂಗ್ ಮಾಡ್ಕತ್ತವ್ರೆ ಕಾಂಗ್ರೆಸ್ ಜೊತೆ ಜೆಡಿಎಸ್ ಜೊತೆ ಅವರೆಲ್ಲರ ರಿಪೋರ್ಟ್ ಕೂಡ ಹೈಕಮಾಂಡ್ ತಗೋತಿದೆ ಅದಕ್ಕೆ ಮೋದಿ ಹೇಳಿ ಅಮಿತ್ ಶಾ ಮತ್ತೆ ನಾವು ಫಿಕ್ಸ್ ಮಾಡ್ಕೋಬೇಡಿ ಫೈಟ್ ಮಾಡಿ ಸೊ ನೀವ್ ಹೇಳುದಲ್ಲ ಈ ರಿಪೋರ್ಟ್ ನೇರವಾಗಿ ಅಣ್ಣಾಮ್ ಮಾಡಿ ಧರ್ಮೇಂದ್ರ ಪ್ರಧಾನಿ ಗೊತ್ತಲ್ಲ ಈ ಕಾಂಗ್ರೆಸ್ ಅಲ್ಲಿ ಎಲ್ಲ ಅಂದ್ರೆ ಉಸ್ತುವಾರಿಗಳನ್ನ ಸೆಟ್ ಮಾಡ್ಕೊಬಿಡ್ತಾರೆ ಯಾರ್ಗೆ ಈಗ ಬಿಜೆಪಿಯ ಉಸ್ತುವಾರಿಯನ್ನ ಕಾಂಗ್ರೆಸ್ ಸೆಟ್ ಮಾಡ್ಕತ್ತಿದ್ರು ಕಾಂಗ್ರೆಸ್ ಉಸ್ತುವಾರಿ ಕ್ಷೇತ್ರಗಳಲ್ಲಿ ಏ ಆಕ್ ಬಡಪ್ಪ ಈ ತರ ಮಾಡೋರು ಈ ಇದು ನೋ ಸೆಟ್ಟಿಂಗ್ಸ್ ಫಿಕ್ಸ್ ಇಲ್ಲ ಮೇಲೆ ತಮಿಳುನಾಡಲ್ಲಿ ಬಿಜೆಪಿ ಗೆಲ್ಸ್ಬೇಕು ಅಂತ ಬಂದವರೆ ಇದು ಏನಾಗಿದೆ ಒಂದ್ ಫಿಕ್ಸಿಂಗ್ ಇರಾಕೆಗಳಿಗೆ ಸಮಸ್ಯೆ ನೀವು ಹೇಳಿದ ಯಾರೋ ಯಂಗ್ಸ್ಟರ್ ಬರೋರ್ಗೆಲ್ಲ ಇನ್ಚಾರ್ಜ್ ಮಿನಿಸ್ಟರ್ ತೊಂದರೆ ಕೊಡ್ತಾರೆ ಈ ರಿಪೋರ್ಟ್ ಹೋಗುತ್ತೆ ಜಾತಿ ಬಲ ಕೆಲವೊಂದು ಫಿಕ್ಸಿಂಗ್ ಬಲ ಇವೆಲ್ಲ ನೋಡ್ಕೊಂಡು ಗೆಲ್ಲೋ ಅಭ್ಯರ್ಥಿಗಳಿಗೆ ಟಿಕೆಟ್ ಕೂಡ ಪ್ರಭಾವಿ ಆದ್ರೂ ಮುಖಾಮುಖಿ ಧರ್ಮೇಂದ್ರ ಪ್ರಧಾನ್ ಮನ್ಸುಖ್ ಮಂಡವಿಯ ಅಂತ ಅಣ್ಣಾಮಲೈ ನೇಮಕ ಇದೆಯಲ್ಲ ಕರ್ನಾಟಕ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಬರೀ ಕಾರ್ಯಕರ್ತರು ಲೀಡರ್ ಮಾತು ಕೇಳ್ಬಿಟ್ಟು ರಿಪೋರ್ಟ್ ಹೇಳಲ್ಲ ಮನುಷ್ಯಾ ಗ್ರೌಂಡ್ ರಿಪೋರ್ಟ್ ತಗೊಳ್ಳತ್ತೆ ಅಣ್ಣಾಮಲೈ ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದವರು ಈಗ ಬಿಜೆಪಿ ನಾಯಕ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಧ್ಯಕ್ಷ ಈಗ ಅವ್ರಿಗೆ ಸಹ ಪ್ರಭಾರಿ ಕೊಟ್ಟಿರ್ತಕ್ಕಂಥ ಉಸ್ತುವಾರಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭ ಇದೆ ಈ ಮೂರು ಜನದಲ್ಲಿ ಅಣ್ಣ ಮನೆ ಮಾತ್ರ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭ ಲಾಭ ಆಗ್ಬಹುದು ಡೌಟ್ ಎಸ್ ವೀಕ್ಷಕರ ನಿಮ್ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಸೀಟ್ ಬರಬಹುದು ನೂರ ಐವತ್ತು ಅಂತ ಹೇಳಿದರೆ ನೂರ ಹದ್ ಬೇಕು ಬಹುಮತಕ್ಕೆ ಕಾಂಗ್ರೆಸ್ ಅವ್ರ ಎಷ್ಟು ಸೀಟ್ ಗೆಲ್ಸ್ತಾರೆ ಗೆಲ್ತಾರೆ ಜೆಡಿಎಸ್ ಅವ್ರ ಎಷ್ಟು ಸೀಟ್ ಗೆಲ್ತಾರೆ ಆಮ್ ಆದ್ಮಿ ಪಕ್ಷಕತೆ ಏನು ಕೆಆರ್ ಎಸ್ ಏನು ಜನಾರ್ದೆಡ್ಡಿ ಕಥೆ ಏನು ಎಸ್ ಟಿ ಪಿ ಐಕತೆ ಏನು ಕಾಮೆಂಟ್ ತಿಳಿಸಿ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ